ಸ್ವಾಗತ. ಸುದ್ದಿ ನಿಮ್ಮದು, ಪ್ರಸಾರ ನಮ್ಮದು. ನಾನು ವಿಜಯಲಕ್ಷ್ಮಿ. ಅವಿನ್ ಟಿವಿಯ ಸಾಮಾಜಿಕ ಕಳಕಳಿ. ದಯವಿಟ್ಟು ಮನೆಯಿಂದ ಹೊರಬರುವಾಗ ಉತ್ತಮವಾದ N95 ಮಾಸ್ಕ್ ಗಳನ್ನು ಧರಿಸಿ ಹಾಗೂ ಕೈಗಳಿಗೆ ಸ್ಯಾನಿಟೈಸರ್ ಬಳಸಿ. ವಕೀಲರ ಸಂಘ ಮೂಡಿಗೆರೆ ವತಿಯಿಂದ ವಕೀಲರ ದಿನಾಚರಣೆ. ದಿನಾಂಕ 10/12/2021 ಶುಕ್ರವಾರ ನ್ಯಾಯಾಲಯದ ಆವರಣದಲ್ಲಿ ನಡೆಯಿತು. ಅಧ್ಯಕ್ಷತೆ ಜಿಬಿ ವೆಂಕಟೇಶ್, ವಕೀಲರ ಸಂಘದ ಅಧ್ಯಕ್ಷರು ಇವರು ವಹಿಸಿದ್ದರು. ಉದ್ಘಾಟನೆಯನ್ನ ಶ್ರೀಮತಿ ನರಸಮ್ಮ, ಮಾನ್ಯ ಹಿರಿಯಣ್ಣ ಹಿರಿಯರಿಗೆ ಸಿವಿಲ್ ನ್ಯಾಯಾಧೀಶರು ಹಾಗೂ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳು ನಡೆಸಿಕೊಟ್ಟರು. ಮಿತ್ರ ಜಾನಪದ ಕಲಾ ಸಂಘದ ವತಿಯಿಂದ ಪ್ರಾರ್ಥನೆ ಮತ್ತು ನಾಡಗೀತೆಯನ್ನ ಹಾಡಿದರು. ಸ್ವಾಗತವನ್ನ ಕುಮಾರಿ ಶಿಲ್ಪಾದಾಸ್ ಸಿಪಿ ನಡೆಸಿಕೊಟ್ಟರು. ಮುಖ್ಯ ಅತಿಥಿಗಳಾಗಿ ಕೃಷ್ಣ, ಜೆ ಸಿವಿಲ್ ನ್ಯಾಯಾಧೀಶರು, ಶ್ರೀಮತಿ ರುಕ್ಮಿಣಿ, ಪ್ರಧಾನ ಸಹಾಯಕ ಸರ್ಕಾರಿ ಅಭಿಯೋಜಕರು, ಶ್ರೀಮತಿ ರೇಣುಕಾ, ಹೆಚ್ಚುವರಿ ಅಭಿಯೋಜಕರು ಭಾಗವಹಿಸಿದ್ದರು. ನಂತರ ಹಿರಿಯ ವಕೀಲರುಗಳಾದ ಎಂಎಸ್ ಗೋಪಾಲಗೌಡ, ಕೆಎಸ್ ಆದಿತ್ಯ, ಎಎಲ್ ಲೋಕೇಶ್, ಕೆಎಂ ಪ್ರಶಾಂತ್, ಬಿ ಜಗದೀಶ್ ಇವರುಗಳಿಗೆ ಸನ್ಮಾನಿಸಲಾಯಿತು. 3 ದಿನಗಳ ಕಾಲ ನಡೆದ ಕ್ರೀಡೆಗಳಲ್ಲಿ ಭಾಗವಹಿಸಿದವರಿಗೆ ಬಹುಮಾನವನ್ನ ವಿತರಿಸಲಾಯಿತು. ಬಹುಮಾನ ವಿತರಣೆಯನ್ನ ಎಂಎಂ ರಾಘವೇಂದ್ರ ಇವರು ನಡೆಸಿಕೊಟ್ಟರು. ಮಿತ್ರ ಜಾನಪದ ಕಲಾ ಸಂಘದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಬಾರ್ದಂತೆ, ಮತ್ತೆ ಮದುವೆ ಮನೇಲಿ ಯಾವಾಗಲೂ ಊಟಕ್ಕೆ ಮೊದಲು ಹೋಗ್ಬೇಕಂತೆ, ಯಾಕಂದ್ರೆ ಲಾಸ್ಟಿಗೆ ಊಟ ಚೆನ್ನಾಗಿರಲ್ಲ, ಎಲ್ಲ ಚೆನ್ನಾಗಿರಲ್ಲ, ನೀರ್ ಹಾಕಿರ್ತಾರೆ ಸಾರಿಗೆ. ಹಾಗೆ ನಾವು ಅಧ್ಯಕ್ಷರಾದ್ರೆ ಎಲ್ಲ ಮಾತಾಡ್ ಮುಗಿಸಿದೆ, ನನ್ನ ಹತ್ರ ಇನ್ನೇನ್ ಮಾತಾಡ್ಲಿಕ್ಕಿದೆ ಆಯ್ತಾ? ಎಲ್ಲದು ಮುಗಿದಿರೋದ್ರಿಂದ ಒಂದೆರಡು ಮಾತನ್ನ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಇಲ್ಲಿಯವರು ಮಾತಾಡಿದವರು ಎಲ್ಲರೂ ಕೂಡ ಏನು ಯಾವ ರೀತಿ ಇರಬೇಕು, ಹೇಗಿರ್ಬೇಕು ಅಂತೆಲ್ಲ ಹೇಳಿದ್ರು. ಆದರೆ ನಮ್ಮ ವೃತ್ತಿ ಜೀವನದಲ್ಲಿ ಕೆಲವು ವಿನೋದಕರ ಪ್ರಸಂಗಗಳು ನಡೀತಾ ಇರ್ತವೆ. ಏನಪ್ಪ ಅಂತಂದರೆ, ಒಂದ್ಸರಿ ನಮ್ಮ ಆಫೀಸಿಗೆ ಯಾರೋ ಬಂದರು, ಬಂದ್ಬಿಟ್ಟು ಕೇಳ್ತಾರೆ, ಸ್ವಾಮಿ ಡ್ರೈವರ್ಸ್ ಆಗ್ಬೇಕಲ್ಲ ಅಂದರು. ನಾನು ಹೇಳಿದೆ, ಡ್ರೈವರ್ಸ್ ಅಪ್ಪ, ಪಕ್ಕದಲ್ಲಿ ಡೋಬಿ ಅಂಗಡಿ ಇದೆ, ಹೋಗ್ಯಪ್ಪ ಅಂದು. ಸರಿ, ಅದಲ್ಲ ಸ್ವಾಮಿ, ಗಂಡ ಹೆಂಡತಿ ಬೇರೆ ಮಾಡ್ತಾರಲ್ಲ ಅದೊಂದು. ಓ, ಅದು ಡ್ರೈವರ್ಸ್, ಸರಿ ಸರಿ ಬನ್ನಿ ಅಂತ ಹೇಳ್ಕರೆದು ಕೂತ್ ಮಾತಾಡ್ಸು. ಅದೇ ರೀತಿ ಇನ್ನೊಂದ್ಸರಿ ಏನಾಗುತ್ತೆ ಅಂದರೆ, ಕಕ್ಷಿದಾರರು ಎಷ್ಟು ಬುದ್ಧಿವಂತರಿರ್ತಾರೆ, ನಾವು ಅವರಿದ್ರೆ ಹೇಗಿರಬೇಕು ಅಂತ. ಒಬ್ಬರು ಪಾರ್ಟಿ ಬರ್ತಾರೆ, ತುಂಬ ಹಳ್ಳಿ ಜನ, ನೋಡಲಿಕ್ಕೆ ಹಳೆ ಮಾಸಲು ಪಂಚೆ, ಹಳೆ ಶರ್ಟ್ ಹಾಕ್ಕೊಂಡಿರ್ತಾರೆ. ಬಂದ್ಬಿಟ್ಟು ನನ್ನ ಕೇಳಿದ್ರು, ಸ್ವಾಮಿ ನಾನೊಂದು ತಿನೇಟಿ ಅರ್ಜಿ ಹಾಕಿದ್ದೀನಿ, ಅದು ವಜಾ ಆಗಿದೆ, ಏನು ಮಾಡೋದೀಗ ಅಂತ. ನಾನು ಕೇಳಿದೆ, ಏನಪ್ಪ ತಿನೇಟಿ ಅರ್ಜಿ? ಅದೇ ಸ್ವಾಮಿ, ಇದು ಗದ್ದೆ ಎಲ್ಲ ನಾವು ಉಳುಮೆ ಮಾಡ್ತಾಯಿದ್ರೆ ಇದು ಮಾಡ್ತೀವಲ್ಲ ಅದು. ಓ, ಅದಾ ಭೂ ನ್ಯಾಯ ಮಂಡಳಿದು ಅಂತ ಗೊತ್ತಾಯ್ತು ನಮಗೆ. ಸರಿ ಆಯ್ತಪ್ಪ, ಭೂ ನ್ಯಾಯ ಮಂಡಳಿದ ಅಲ್ವಾ, ಏನಾಗಿದೆ ಅಂದೆ. ಇಲ್ಲ ಸ್ವಾಮಿ, ನಾನು ಹೆಚ್ ಕಮ್ಮಿ ನಮ್ಮ ತಂದೆ ಅವ್ರ ತಂದೆ ಕಾಲದಿಂದ ಮಾಡ್ತಾ ಇದ್ದೀವಿ, ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ, ಆದರೂ ನೀನು ಟೆನೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ವಜಾ ಮಾಡಿದ್ದಾರೆ ಅಂತ. ಸರಿ, ಅದಕ್ಕೆ ನಾವು ಕೇಳಿದೆ, ಏನೇನು ಡಾಕ್ಯುಮೆಂಟ್ ಕೊಟ್ಟಿದ್ರಪ್ಪ ಅಂತ. ಏನಿಲ್ಲ ಸ್ವಾಮಿ, ಒಂದು ವಿಲ್ ಬರೆದಿತ್ತು, ಆ ವಿಲ್ ಮೇಲೆ ಖಾತೆ ಮಾಡಿದ್ದಾರೆ, ಅಲ್ಲ ಅದನ್ನು ಅಲೋ ಮಾಡಿದ್ರು. ಆದರೆ ನಮ್ಮ ಅತ್ತೆ ಮಗಳೊಬ್ಳಿದ್ದಾಳೆ, ಅವಳು ಏನು ಮಾಡ್ತಾ ಇದ್ದಾಳೆ, ಇದು ನಾನು ವಿಲ್ ಮಾಡಿದ್ದೆ ಮೋಸದ ವಿಲ್, ಅದನ್ನು ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ. ಯಾರಪ್ಪ ನಿನ್ನ ಅತ್ತೆ ಮಗಳು, ನಿನ್ನ ಹೆಂಡ್ತಿನ? ಅಲ್ಲ ಅಲ್ಲ ಸ್ವಾಮಿ, ನನ್ನ ಹೆಂಡ್ತಿ ಅಲ್ಲ, ನಮ್ಮ ಅಪ್ಪನ ತಂಗಿ ಮಗಳು ಅಂತ. ಸರಿ, ಎಲ್ಲ ಆಯಿತು, ಒಂದು ವಿಲ್ ಎಲ್ಲಿದೆ ಹಾಗಾದ್ರೆ ಅಂತ. ನಾವು ನೋಡ್ಬೇಕಲ್ಲ, ಡಾಕ್ಯುಮೆಂಟ್ ನೋಡಿದೆ ಏನು ಹೇಳಕ್ ಬರಲ್ಲ ನಮಗೆ, ಎಲ್ಲಿದೆ ವಿಲ್ ಅಂತ ಕೇಳಾಯ್ತು. ಅದಕ್ಕೆ ವಿಲ್ ತಂದು ಕೊಟ್ರು, ಓದಿ ನೋಡ್ತೀವಿ, ಎಲ್ಲ ಕರೆಕ್ಟ್ ಆಗಿದೆ, ಚೆಕ್ ಬಂದಿ ಇದೆ, ಪ್ರಾಪರ್ಟಿ ಡೀಟೇಲ್ಸ್ ಇದೆ, ಅದ್ರ ಮೇಲೆ ಬರೆದಕ್ಕಂತ ಒಕ್ಕಣೆಗಳು ಸರಿ ಇದೆ. ಸರಿ, 2-3 ಸರಿ ಓದಾಯ್ತು, ರಿಜಿಸ್ಟರ್ ಬೇರೆ ಆಗಿದೆ, ಇದೆಲ್ಲ ಸರಿ ಇದೆಯಲ್ಲಪ್ಪ, ಇದರಲ್ಲಿ ಏನು ಅಂತ. ಅವಾಗ ಅವನ ಮುಖದಲ್ಲಿ ಒಂದು ವಿಜಯದ ನಗು ಬರುತ್ತೆ, ಯಾಕೆ ಹೇಳಿ, ಒಬ್ಬ ಲಾಯರ್ ಮಂಗ ಮಾಡಿದೆ ನಾನು ಅಂತ. ಯಾಕೆ ಮಂಗ ಮಾಡಿದ್ದೆ? ಕಂಡಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡು, ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಚಿಂತಯ್ಯ ಸ್ವಾಮಿ ಬನ್ನಿ. ಕಂಡಾಯದ ಒಡೆಯ
ಗುರುಲಿಂಗಯ್ಯ ದಯ ಮಾಡೋ ಮಡಿಕೇರಿ ತಾಲೂಕು ಕಪ್ಪಡಿಯ ಕೈಲಾಸ ನಡುಗಡೆ ರಾಜಪ್ಪಾಜಿ ಗೀರೆ ಚಲ್ಲಾಜಮ್ಮ ತೋಪಿನ ದಟ್ಟಮ್ಮ ಮಣವಳ್ಳಿ ಸ್ವಾಮಿಗಳು ಪಪ್ಪೇಗೌಡರು ಗದಗೇರವರೇ ಅಯ್ಯ ನಾವು ಹೋಗುವ ನಿಮ್ಮ ಪಾದ ತರುವಾಗಲಪ್ಪ ನಿಂತಯ್ಯ ಸ್ವಾಮಿ ಬನ್ನಿ ಬದುಕುವ ಸುತ್ತ ಕುಡಿಸುವ ಸ್ನೇಹಿತರೆ ಬಾಳಿಗಾಸರೆ ನಮ್ಮಿಸ್ಟೇಕು ತಾಂಡಿ ನಮ್ಮಿಸ್ಟೇಕು ಮಂದಿ ನಮಗೆ ಸುಮ್ಮನೆ ಬೈತಾರೆ ನಡೆದರೆ ವಾಕಿಂಗು ಸರಿಯಾಗಿರಬೇಕು ಕುಡಿದರೆ ವಾಸನೆ ಕಡಿಮೆ ಬರಬೇಕು ಕುಡುಕರ ಕಷ್ಟಗಳು ನೂರ ಹನ್ನೊಂದು ತಗಲಿ ಅದರ ಜೊತೆ ಬ್ಯಾರೆ ತಿನ್ನೊಂದು ಅನ್ನ ಇಳಿಯದ ಗಂಟ್ಲಿಗೆ ಬಳೆ ತಾಯಿ ಬಿತ್ತು ಏತಕ್ಕೆ ಹಾಲು ಕುಡಿದ ಮಕ್ಕಳೇ ಬದುಕಲ್ಲ ವರ್ಷ ಉಳಿತಲ ಅಂತ ದೇವದಾಸೆ ಉಳಿಲಿಲ್ಲ ಇನ್ನೂ ನಾವೇ ಉಳಿತೀವ ಗೋದರೆ ಆದಿನಾರಾಯಣನೇ ನಡೆಸ್ತಾ ಇದ್ದೀರಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ 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 ಸಂತೋಷ ಅನ್ಸುತ್ತೆ. ಏನು ಈ ಒಂದು ಕಾರ್ಯಕ್ರಮ ವಕೀಲರು ಇಲ್ಲದೆ ನಾವೇನು ಇಲ್ಲ, ಯಾವುದೇ ತಪ್ಪಾಡಿದ್ರು ವಕೀಲರಿಗೆ ತಾನೇ ಬೇಕಾಗಿರೋದು ನಮಗೆ. ಅವರು ನಮ್ಮ ದೇಶದ ಒಂದು ಖಂಡಿತವಾಗಿದೆ. ಏನಂತೀರಿ, ಮುಂದಿನ ಜನ್ಮ ಅಂತ ಒಂದಿದ್ರೆ ಈ ಪುಟ್ಟ ಕಲಾವಿದ ಏನೇನೋ ಹೆಸರೆಲ್ಲ ಇಟ್ಟಿದ್ರಿ ಅಭಿಮಾನಿ ದೇವರುಗಳಲ್ವಾ, ರಸಿಕರ ರಾಜ ಅಂತೆ ಏನೇನೋ ಹೆಸರುಗಳು. ಮುಂದಿನ ಜನ್ಮ ಅಂತ ಒಂದಿದ್ರೆ ಇಲ್ಲೇ ಹುಟ್ಟಿ ನಿಮ್ಮಗಳ ಸೇವೆ ಮಾಡಿ ಈ ಒಂದು ಕಾರ್ಯಕ್ರಮ ಏನಿದೆ. ವಕೀಲರು ಎಷ್ಟು ಒಳ್ಳೆಯವರು ಅಂದರೆ ನಮ್ಮ ಕಾರ್ಯಕ್ರಮನ ಏನೇ ನಡೆದ್ರು ಯಾವುದೇ ತಪ್ಪು ನಡೆದ್ರು ಯಾರಿಗೆ ಶಿಕ್ಷೆ ಕೊಡಿಸ್ಬೇಕು ಯಾರಿಗೆ ಶಿಕ್ಷೆ ಕೊಡಿಸ್ಬಾರ್ದು ಅಮಾಯಕರಿಗೆ ಶಿಕ್ಷೆ ಆಗಬಾರ್ದು ಅಂಥೇಳಿ ಏನು ಈ ವಕೀಲರು ದುಡಿತಾರೆ ಅವರಿಗೆ ನನ್ನೊಂದು ದೊಡ್ಡ ಸಲಾಮ್. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಒಂದು ಕ್ಷಣ ನೊಂದರು ನಾ ತಾಳಲಾರೆ ಒಂದು ಕ್ಷಣ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಸಾವಿಗೆ ಅಂತೇಳಿ. ಆಗ ಅವ್ರು ಹೆಂಗ್ ಹೇಳ್ತಾರೆ ಅಂತಂದ್ರೆ, ಯಾವಾಗಲೂ ಗೋಪಾಲ್ ಗೌಡರು ಬಂದ್ರೆ ಕಾಫಿ ಕೊಡ್ತಿದ್ದೆಲ್ಲ, ಇವತ್ ಬಂದು ಬಾಗಲಗೆ ನಿಂತರಲ್ಲ, ಕಾಫಿ ಯಾರ ಕೊಡೋದು ಗೋಪಾಲ್ ಅಣ್ಣಿಗೆ ಅಂತ ಹಿಂಗೆ ನಮ್ಮ ಹಳ್ಳಿನಲ್ಲಿ ಅದು ಹೇಳ್ತಕ್ಕಂಥದ್ದು. ಥ್ಯಾಂಕ್ ಯು. ಬುದ್ಧ ಹೇಳುತ್ತಿದ್ದ,
ಬುದ್ಧ ಹೇಳುತ್ತಿದ್ದ ಆಸೆಯ ಬಿಡಬೇಕೆಂದು ಬುದ್ಧ ಹೇಳುತ್ತಿದ್ದ ಆಸೆಯ ಬಿಡಬೇಕೆಂದು ಆದರೂ ಇತ್ತಲ್ಲ ಬುದ್ಧನಿಗೂ ಆಸೆಯ ಬಿಡಬೇಕೆಂಬ ಆಸೆ ಇನ್ನೊಂದು ನನ್ನ ಹೆಂಡತಿ ಬಲು ಜಾಣೆ ನನ್ನ ಹೆಂಡತಿ ಬಲು ಜಾಣೆ ಪಾಕ ಪ್ರವೀಣೆ ಮರೆಯದೆ ಆಗುವಳು ಪಾಯಸಕ್ಕೂ ಒಗ್ಗರಣೆ ಮುಖವು ನೋಡು ಚಂದಗೈತೆ ತುಟಿ ಮಾತ್ರ ಶೀಲ್ ತುಟಿ ಇಟ್ಟಿಂಟಿಡಿ ಇಂಟಿಡಿ ಇಂಟಿಡಿ ಅದಕ್ಕೆ ಲಿಪ್ಸ್ಟಿಕ್ ಮೆತ್ಬಿಟ್ಟು ಮಾಡ್ಬಿಟ್ಟವಳೆ ಕೆಂ ತುಟಿ ಓ ಎಣ್ಣೆ ನಿನ್ನ ತುಟಿ ನೋಡು ತೊಂಡೆ ಹಣ್ಣೆ ಮುತ್ತಿಡುಮ ಅಂತ ಬಂದ್ರೆ ಸುರಿತದೆ ಮೂಗಲಿಗೊಣ್ಣೆ ಏನಿದು ಏನು ರೋಸಿದು ಇದೇನಿದೇನು ಪಿಗರಿದು ನೋಡಲಿವ ಅಳಿಯದಿರು ನೀನು ಕುಡಿಯದಿರ್ದೊಡೆ ಕುಳಿತ ಕವನ ಕೀಳು ಕೆಲಸ ನೀ ನೂರು ಮಾಲ್ತೆ ತನ್ನ ಹರಿಹಾಣದಲ್ಲಿ ತಣ್ಣೀರ ತುಂಬಿ ಹುದು ತಟ್ಟ ಹಾಲಾಗಲವರ ನೀ ನೀಟ ಬೇಡ ನಿನ್ನ ಪ್ರೇಮವೇ ನಿನ್ನ ಭಾವನ ಸವಾರಿ ಮಾಡುತ್ತಿದೆ ಮೋಹದಲ್ಲಿ ಮುಳುಗಬೇಡ ಎಂದು ಈಗ ನಮ್ಮ ಪೊಲೀಸ್ ಇಲಾಖೆಯ ಅಭಿಯಲವರಿಂದ ಒಂದು ಮಿಮಿಕ್ರಿ ಕೆರೆ ಮೊದಲೇ ಬಾರಿಗೆ ಹೋದ್ವಿ ಏನು ಹೊಡೆದು ಟೇಟ್ ಹಾಕ್ಬಿಟ್ಟಿವಿ ಏನು ಬಾರಿಗೆ ಹೋಗ ಕುಂತ ತಕ್ಷಣ ಕ್ಯಾಶಿಯರ್ ಬಂದ ಏಯ್ ಎಷ್ಟಾಗಿದೆ ಬಿಲ್ ಏನ ಅವನು ಕುಡಿ ಇವನು ಕುಡಿ ಅವನು ಅವನು ಕುಡಿ ಅವನು ಇವನು ಕುಡಿ ಯಾರ್ದು ಯಾರ್ದು ಕುಡಿದ್ರು ಗೊತ್ತಿಲ್ಲ ಕುಡಿದು ನಿಷೇಧಾಗ ಅವನು ಅವನು ಟೇಟ್ ಆಗ್ಬಿಟ್ಟ ಹಂಗೆ ಕಂಡ್ಲ ಮನೆಗೆ ಹೋಗ್ತಾವ ಅಲ್ಲಿ ಕುಡಿದು ನಿಷೇಧಾಗ ಬಂದು ಬಿ ಕ್ಯಾಶ್ ಬಿಲ್ಲನ್ನು ಕೊಟ್ಟ ಜೇಬಿಂದ ತೆಗೆದು ಇಡ್ತೀನಿ ಎಲ್ಲಾರು ಜಬ್ಲಿ ಗಿರಿ 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 ನೋಟ ಅವನು ಅವನು ದುಡ್ಡು ಕೊಡೋನು ಒಬ್ಬನಲ್ಲದ ಒಬ್ಬನೂ ಇಲ್ಲ ಮುಂದೆ ಬರೋಲ್ಲ ಮಗ ಆಗ ತೆಗೆದು ಕಿಶೆಯಿಂದ 500 ರೂಪಾಯಿ ನೋಟ್ ಇಟ್ಟು ದುಡ್ಡು ಕೊಟ್ಟು ಮುಂದಕ್ಕೆ ಬರ್ತೀನಿ ಹೊರಗಡೆ ಅಂದರು ಬಾರಾಡ್ತು ಕೂತ್ ಬಿಟ್ಟಾರ ಹೊರಗಂದ್ರು ಕಟ್ಟಿಸ್ಕೊಂತಾರ ಒಳಗಂದ್ರು ಕಟ್ಟಿಸ್ಕೊಂತಾರ ದುಡ್ಡು ಎಕ್ಕಡೆ ಹೊರಗಡೆ ಹೋಗ್ತಿರ್ತ ಗೊತ್ತಿಲ್ಲ ನಮಗ ಕುಂತ ನಿಷೇಧಾಗ ಟೇಟಾಗ ಹಂಗೆ ಅದೇ ಗೊತ್ತಲ್ಲ ಮನೆಗೆ ಬರ್ತೀನಿ ನನ್ನ ಹೆಂಡ್ರು ಅಯ್ಯೋ ನನ್ನ ಯಜಮಾನ್ರ ಈಗ ಬಂದ್ರ ನನ್ನ ಯಜಮಾನ್ರ ಈಗ ಹಾಲು ಕುಡಿತಾರ ಉಂಡ ಮೇಲೆ ಮತ್ತೆ ಕುಡಿತೀರ ಅಂತ ಕೇಳಕತ್ತಳ ನನಗೆ ನಾಚಿಕ ಹೋಯ್ತು ಹಂಗ ನೋಡ್ತೀನಿ ಮಂಚಿನ ಮೇಲೆ ಕರ್ಕೊಂಡು ಹೋಗಿ ನನ್ನ ಮುತ್ತುಗಳ ಮೇಲೆ ಮುತ್ತು ಮುತ್ತುಗಳ ಮೇಲೆ ಮುತ್ತು ಮುತ್ತುಗಳ ಮೇಲೆ ಮುತ್ತು ಕೊಡ್ತಿದ್ದಾಳ ಕಣ್ಣು ಬಿಟ್ಟು ನೋಡ್ತೀನಿ ಬೀದಿ ನಾಯಿ ಎದಿ ಮೇಲೆ ಕುತ್ಕೊಂಡು ಒಂದೇ ಸುಮ್ಮನೆ ಲೊಚ್ಚ 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 ಅಂತ ಕೆನ್ನಿನುತ್ತದೆ ಹುಟ್ಟಿಸಿಲ್ಲ ಬಟ್ ಹೇಳ್ತೀನಿ ಒಂದು ಸಾಂಗ್ ಆಲ್ರೆಡಿ ನೀವೆಲ್ಲ ಕೇಳಿದಿರಾ ಕಮ ಕಮ ಕಮಲಾಕ್ಷಿ ಮಿನ ಮಿನ ಮೀನಾಕ್ಷಿ ಪಟ ಪಟ ಪಂಚರಂಗಿ ಇದನ್ನ ಯಾರ್ಯಾರು ಹೆಂಗ್ ಹೆಂಗ್ ಹೇಳಿದ್ರೆ ಅಂತ ಜಸ್ಟ್ ಪ್ರಯತ್ನ ಅಷ್ಟೇ ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರೇನಾದ್ರು ಬಂದು ಹಾಡು ಹೇಳಿದ್ರೆ ಹೇಗೆ ಹೇಳ್ತಿದ್ರು ಅಂತ ಕಬ ಕಬ ಕಮಲಾಕ್ಷಿ ಹಾ ಬಿರ ಬಿರ ಬೀರಾಕ್ಷಿ ಇನ್ನೊಬ್ಬಳಾರಪ್ಪ ಅವಳು ಅವಳು ಇವಳು ಪಟ ಪಟ ಪಂಚರಕ್ಕೆ ಬರ್ರಪ್ಪ ಬನ್ನಿ ಬನ್ನಿ ನೀವೆಲ್ಲ ಬರ್ಬೇಕು ನಮ್ಮ ದೇಶಕ್ಕೆ ನಿಮ್ಮಂತ ಯುವಕರಿಗೆ ಬೇಕು ಎಲ್ಲರೂ ಬನ್ನಿ ಆಯ್ತಾ ನೀ ಹೇಳ್ತಾರೆ ನೆಕ್ಸ್ಟ್ ಶಂಕರ್ ನಾಗ್ ಅವ್ರೇನಾದ್ರು ಸಿಕ್ಕಿದ್ರೆ ಅವ್ರು ಹೆಂಗ್ ಹೇಳ್ತಾರೆ ಅಂತ ಮಾಮು ಇವತ್ತು ಈ ರಾಜ್ಯದಲ್ಲಿ ಸಾಂಗ್ಲೇನಾಗಿ ಮಾಡಿದ್ದೀನಿ ಆದ್ರೂ ಇವತ್ತು ನನ್ನ ಯಾರು ಮರ್ತಿಲ್ಲ ಆದ್ರೂ ನಮ್ಮ ಅಭಿಗೋಸ್ಕರ ಒಂದು ಹೇಳ್ತಾರೆ ಕಮ ಕಮ ಕಮಲಾಕ್ಷಿ ಮಿನ ಮಿನ ಮೀನಾಕ್ಷಿ ಪಟ ಪಟ ಪಂಚರಂಗಿ ಐತ್ತಲ್ಲ ಕೈ ಬಾರೆ ಇವತ್ತು ನನ್ನ ಯಾರು ಮರ್ತಿಲ್ಲ ಕನ್ನಡ ನಾಡಿನ ಜನತೆ ಇವರೆಲ್ಲರಿಗೂ ನಿಮಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಆಮೇಲೆ ವೀರೇಂದ್ರ ಗೋಪಾಲ್ ಅವರು ಇವರು ಇವರಷ್ಟೇ ಮಾಡಕ್ಕವರಲ್ಲ ಕೇಳ್ತಿರೋಷ್ಟು ಬಟ್ ಪ್ರಯತ್ನ ಯಾವಲ್ಲ ನೀನು ಕಣ್ಣೆ ಬಂದ್ಬಿಟ್ಟ ಹೇಳು ಅಂತ ಹೇಳ್ಬಿಟ್ರಿ ಹೆಂಗಲ್ಲ ಆಡ್ಲಿ ಅದು ನಿನಗೋಸ್ಕರ ಹಾಡಿ ಇಟ್ಟಿರ್ಕಂಡ್ಲ ಪ್ರಯತ್ನ ಮಾಡ್ತೀನಿ ಏನಾದ್ರೂ ತಪ್ಪ ಬಿಟ್ರೆ ಕ್ಷಮಿಸ್ಬಿಡು ಶಿವ ಕೆಮೆ ಕೆಮೆ ಕೆಮಲಾಕ್ಷಿ ಮೀನ ಮೀನ ಮೀನಾಕ್ಷಿ ಅವಳವು ನಿನ್ನೊಬ್ಳು ಆ ಪಟ ಪಟ ಪಂಚರಂಗಿ ಐತಲ್ಲ ಕಡಿ ಬಾರಿ ಬಾರಿ ಅಕ್ಕ ಬಾರಿ ತಗ್ಗಿ ಈಗೇನು ಬರಕ್ಕಿಲ್ವಾ ಸರಿ ಬಿಡು ನಾನೇ ಬಂದ್ಬಿಡ್ತೀರಿ ನೀವು ಹೇಳ್ತಾರೆ ನೆಕ್ಸ್ಟ್ ಈ ವಾಯ್ಸು ನೀವ್ಯಾ ಕಂಡಿಡ್ತೀರ ಯಾರು ಅಂತ ನನ್ನ ಅಕ್ಕ ಊರಲ್ಲೆಲ್ಲ ನನ್ನ ಅಭಿಮಾನಿಗಳಿದ್ದಾರೆ ಗೊತ್ತಾಯ್ತಾ ಬೆಸ್ಟ್ ಬಂದು ಹೊಡಿತಾರೆ ಹುಡುಗಿರ ಬಗ್ಗೆ ನನಗೇನು ಹೇಳಕ್ ಹೇಳ್ಬೇಡ ಗೊತ್ತಾಯ್ತಾ ಆದ್ರೂ ನಿನಗೋಸ್ಕರ ಒಂದು ಮಾತಾಡ್ತೀನಿ ಗೊತ್ತಾಯ್ತಾ ಕಮ್ಮ ಕಮ್ಮ ಕಮಲಾಕ್ಷಿ ಪಟ ಪಟ ಪಂಚರಂಗಿ ನೀವ್ಯಾರು ಬರೋದ್ಬೇಡ ಗೊತ್ತಾಯ್ತಾ ನನ್ನ ಅಭಿಮಾನಿಗಳು ಇದ್ದಾರೆ ಅವರೇ ಬರ್ತಾರೆ ಅವರೇ ಸಾಕು ಗೊತ್ತಾಯ್ತಾ ಯಾರಿಗೂ ಬೇಡ ನಿನಗೆ ವಂದನಾರ್ಪಣೆಯನ್ನ ವಕೀಲರಾದ ಕೆಸಿ ಚಂದ್ರಶೇಖರ್ ನಡೆಸಿಕೊಟ್ಟರು. ಕಾರ್ಯಕ್ರಮದ ಸಂಪೂರ್ಣ ನಿರೂಪಣೆಯನ್ನ ಬಹಳ ಅಚ್ಚುಕಟ್ಟಾಗಿ ವಕೀಲರಾದ ಬಿಟಿ ನಟರಾಜ್ ಇವರು ನಿರ್ವಹಿಸಿದರು.
ನ್ಯಾಯಾಲಯದ ಎಲ್ಲ ವಕೀಲರುಗಳು, ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಹಾಗೂ ಪೊಲೀಸ್ ಇಲಾಖೆಯವರು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಧ್ಯಕ್ಷತೆಯನ್ನ ವಹಿಸಿದ್ದ ಜಿಬಿ ವೆಂಕಟೇಶ್ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸಿದರು. ವರದಿ ಮಗಲಮಕ್ಕಿ ಗಣೇಶ್, ಬ್ಯೂರೋ ನ್ಯೂಸ್, ಅವಿನ್ ಟಿವಿ. ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ, ತಕ್ಷಣ ನೇರ ನೇಮಕಾತಿ. ಮಹಿಳಾ ಅಭ್ಯರ್ಥಿಗಳಿಗೆ ಕೆಲಸ ಖಾಲಿ ಇದೆ ಬೆಂಗಳೂರಿನಲ್ಲಿ. ಬೆಂಗಳೂರಿನ ಆಶ್ರಮದಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10-25 ಸಾವಿರ ರೂವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಆಶ್ರಮದಲ್ಲಿ ಕೆಲಸಕ್ಕೆ ವಿದ್ಯಾರ್ಹತೆ 5ನೇ ತರಗತಿ, 7ನೇ ತರಗತಿ, SSLC ಪಾಸ್ ಆರ್ ಫೈಲ್, PUC ಪಾಸ್ ಆರ್ ಫೈಲ್. ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18-38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ. ಊಟ ವಸತಿಯೊಂದಿಗೆ ಬೆಂಗಳೂರಿನಲ್ಲೇ ಹಾಗೂ ಸಂಸ್ಥೆಯಲ್ಲಿ ಇರಲು ಇಚ್ಛಿಸುವ ಮಹಿಳೆಯರಿಗೆ ಮಾತ್ರ ಅವಕಾಶ. ಬೆಂಗಳೂರು ಆಶ್ರಮದಲ್ಲಿ ಕೆಲಸ ಮಾಡಲು ಮಹಿಳಾ ಅಭ್ಯರ್ಥಿ ಬೇಕಾಗಿದ್ದಾರೆ. ವಯಸ್ಸು 18-35. ವಸತಿ ಮತ್ತು ಊಟ ಉಚಿತ. ತಕ್ಷಣ ಕರೆ ಮಾಡಿ 9731568780. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ